ಮೇಡಮ್, ರೂಮ್ ಇದೆಯಾ? ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಏನಕ್ಕೆ ಬಂದಿರೋದು? ಚಿತ್ರದುರ್ಗ ಫೋರ್ಟ್ ನೋಡೋಕೆ ಸರ್. ಪ್ರೂಫ್ ಇದ್ರೆ ಕೊಡಿ. ಇದೆಯಾ? ಇಲ್ಲ. ಐಡಿ ಇಲ್ಲ ಅಂದ್ರೆ ರೂಮ್ ಕೊಡೋಕ್ಕಾಗಲ್ಲ ರೀ. ರೂಮ್ ಖಾಲಿ ಇಲ್ಲ ರೀ. ಐಡಿ ಇರಬೇಕು, ಕುರ್ಕೆ ಲೈಸೆನ್ಸ್ ಇರಬೇಕು, ಅಥವಾ ಲಗೇಜ್ ಇರಬೇಕು. ನೀನ್ ನೋಡಿದ್ರೆ ಲಗೇಜ್ ತರನೇ ಇದೆಯಲ್ಲ, ಆದ್ರೂ ಯಾಕೋ ರೂಮ್ ಕೊಡ್ತಾ ಇಲ್ಲ? ಗೌರಿ, ನನ್ನ ಕೋಪ ಬಂದ್ರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. 6 ನೋಡ್ತಾ ಇದ್ದೀನಿ, ಏನೂ ಮಾಡಲ್ಲ. ನೀನು ಒಂದು ಕೆಲಸ ಮಾಡೋಣ, ಒಂದೇ ಲಾಡ್ಜಲ್ಲಿ ನೀನು ಸಪ್ರೇಟಾಗಿ ರೂಮ್ ಮಾಡು, ನಾನು ಸಪ್ರೇಟಾಗಿ ರೂಮ್ ಮಾಡ್ತೀನಿ. ಆಮೇಲೆ ಇಬ್ರು ಒಂದೇ ರೂಮಲ್ಲಿ ಇರೋಣ. ಫಸ್ಟ್ ಟೈಮ್ ರೂಮ್ ಮಾಡ್ತಾ ಇದ್ದೀವಿ ರವಿ, ನನಗೇನೋ ನಿನ್ನ ಮೇಲೆ ನಂಬಿಕೆ ಇದೆ. ಆದ್ರೆ ನನ್ ಮೇಲೆ ನಂಬಿಕೆ ಇಲ್ಲ, ಏನಾದ್ರೂ ದುರಂತ ನಡೆದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ. ಮೊದ್ಲೇ ಕೊಲೆ ಕೇಸು, ಕಿಡ್ನಾಪು, ನಿಮ್ದೊಂದು ಬೇರೆ ರೇಪ್ ಕೇಸಾ? ಅಮ್ಮ ಮಗಳಿಬ್ರು ಸೇರ್ಕೊಂಡು ನನ್ನ ಗಲ್ಗೇರ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ರ ಅಲ್ವಾ? ಮತ್ತೆ ಯಾಕೆ ಬೆಂಗಳೂರು ಕಡೆ ಹೋಗ್ತಾ ಇದೀಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಹೈವೇ ಬಿಟ್ಟು ಹಳ್ಳಿ ಕಡೆ ಹೋಗು, ಸೇಫು ಅಂತ ರಾತ್ರಿನೇ ನಿಂಗೆ ಹೇಳ್ದೆ. ಇವಾಗ ಬುದ್ಧಿ ಬಂತಲ್ಲ. ಬ್ರೇಕ್ ಹಿಡಿತಿಲ್ಲ, ಬ್ರೇಕ್ ಹಿಡಿತಿಲ್ಲ. ಬೆಂಗಳೂರು ಕಡೆ ಯಾಕೆ ಹೋಗ್ತಾ ಇದೆ ಅಂತ ಕೇಳಿದ್ರೆ ಕಾರ್ ತಂದು ಇಲ್ಲಿ ನಿಲ್ಲಿಸ್ತೀಯಾ? ನೀನೇನು ಲೂಸಾ? ಕರೆಕ್ಟ್ ಆಗಿ ಪಾರ್ಕ್ ಮಾಡಿದ್ದೀನಲ್ಲ, ನಿನಗಂತೂ ಡ್ರೈವಿಂಗ್ ಬರಲ್ಲ, ನೀನಂತೂ ಕಲಿಯಲ್ಲ. ನೀನು ಬೆಂಗಳೂರಿಗೆ ಹೊರಟು ಬಸ್ ಹತ್ತಿಸ್ತೀನಿ, ನಾನು ಹೈದರಾಬಾದ್ಗೆ ಹೋಗಿ ಹೆಂಗೋ ತಲೆ ಮರೆಸ್ಕೋತೀನಿ. ಲೋ, ಹೈದರಾಬಾದ್ ಏನು ಬೇರೆ ಪ್ಲಾನೆಟಲ್ಲಿದೆಯಾ? ನೀನು ತಪ್ಪು ಮಾಡಿದ್ರೆ ಎಲ್ಲಾದರೂ ತಗ್ಲಾಕೋತೀಯ, ಇಲ್ಲದಿದ್ರೆ ನಂತರ ಅದೃಷ್ಟ ದೇವತೆ ಜೊತೆ ಆರಾಮಾಗಿರ್ತೀಯ. ಅಯ್ಯೋ, ನಿನ್ನ ಅದೃಷ್ಟಕ್ಕೆ ನಾನು. ಏ ಚಿನ್ನಿ, ನಿಂತ್ಕೊಳ್ಳೋ, ಯಾಕೋ ಇಷ್ಟು ಟೆನ್ಷನ್ ಆಗ್ತೀಯಾ? ನಾನು ಇಲ್ಲಿ ಸಾಯ್ತಾ ಇದ್ದೀನಿ, ನನ್ನ ಪ್ರಾಬ್ಲಮ್ ಅರ್ಥ ಆಗ್ತಾ ಇಲ್ಲಲ್ವ ನಿನಗೆ? ಅಲ್ವೋ, ರೇಪ್ ಮಾಡಿದವರು ಬಾಂಬ್ ಹಾಕಿದವರೇ ಆರಾಮಾಗಿದಾರಂತೆ, ಇನ್ನು ನಿಂದೇನೋ ಪ್ರಾಬ್ಲಮು, ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಏನು ಓಪನ್ ಆಗಿದೆ ಅಂತ ಮುಚ್ಕೊಂಡಿರಲಿ. ಓಕೆ, ನಂಗೆ ನಿನ್ನ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ. ಒಂದು ಕೆಲಸ ಮಾಡು, ನಾನು ನಿಂಗೆ ವಾಟರ್ ಬಾಟಲ್ ಕೊಡ್ತೀನಿ, ಅದನ್ನ ಹಿಡ್ಕೊಂಡು ಸೀದಾ ಪೊದೆ ಹತ್ರ ಹೋಗಿ ನಿನ್ನ ಕೆಲಸ ಮುಗಿಸ್ಕೋಬಾ. ಈ ಕಾರ್ ಯಾಕೆ ಇಲ್ಲಿ ತಂದು ನಿಲ್ಲಿಸ್ತೆ? ಅಯ್ಯೋ, ಅದಿದ್ರೇ ದೊಡ್ಡ ಪ್ರಾಬ್ಲಮು, ಅರ್ಥ ಮಾಡ್ಕೋ ಗುಬಾಲ್. ನೀನು ಏನಾದರೂ ಮಾಡ್ಕೊಂಡು ಸಾಯಿ, ನನ್ನ ಜೊತೆ ಅಂತೂ ಬರಬೇಡ. ರವಿ, ನಿಂತ್ಕೊಳ್ಳೋ, ಇರೋ, ಇಬ್ರು ಜೊತೆಗೆ ಸಾಯಣ. ಹೋಟ್ಲೆ ಐತೆ ಬೇಕಾದ್ರ ದಮ್ಮು. ಏನು ಸ್ಪೆಷಲ್ ಸಿಗರೇಟ್ ಗುರು? ಬೇಡ ಗುರು, ನಾನು ಸೇದಲ್ಲ. ಏನಿನ್ ಹೆಸರು? ರವೀಂದ್ರ. ಯಾವ್ದವರು? ಅಪ್ಪ ಅಮ್ಮ ಶಾಂತ ಸರ್. ತಂದೆ ಯಾವಾಗಿಂದ ಶುರು ಮಾಡಿದ್ದು? ಯಾವಾಗಿಂದ ಗೊತ್ತ ನಿಂಗೆ? ಒಂದೆರಡು ವಾರದಿಂದ ಮಾಲ್ ತಗೊಂತಿದ್ದಾನೆ ಸರ್. ಹಾಕ್ರಿ. ಸೆಕ್ಷನ್ 21 NDPS ಆಕ್ಟ್ ಪ್ರಕಾರ ರವೀಂದ್ರನ ಅಪರಾಧ ಸಾಬೀತಾಗಿರುವುದರಿಂದ ಈತನಿಗೆ 2 ಸಜೆ ಮತ್ತು 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ನೆಕ್ಸ್ಟ್ ಯಾವ್ದ್ರಿ ಶಾಂತಾರಾಮ್ ಕೇಸು?
ರಾಜು ಪೋಸ್ಟ್ ಮಾರ್ಟಮ್ ವರದಿ ಹೀಗಿರುತ್ತೆ. ಬುಲೆಟ್ಟು ಕಿವಿ ಮತ್ತು ಕಣ್ ಮಧ್ಯ ಟೆಂಪಲ್ ನಿಂದ ಪ್ರವೇಶ ಮಾಡಿದ್ರಿಂದ ಮುಖ ಎಲ್ಲ ಛಿದ್ರಾಗಿ ಗುರುತಿಡೋದಕ್ಕೆ ಆಗೋದಿಲ್ಲ ಅಂತ ರಿಪೋರ್ಟ್ ಆಗುತ್ತೆ. ರೀ ಸ್ವಾಮಿನಾಥ್ ಹೇಳಿ ಸರ್. ಓಕೆ ಸರ್. ರವಿ ಎಲ್ಲ ಸರಿ ಹೋಗುತ್ತೆ ರವಿ, ಅಳ್ಬೇಡ ಪ್ಲೀಸ್. ನಿನ್ನ ಹತ್ರ ನಂಗೂ ಅಳು ಬರುತ್ತೆ. ನಾಳೆ ನನ್ನ ಪೊಲೀಸರು ಹಿಡ್ಕೊಂಡೋಗಿ ಜೈಲ್ಗೆ ಹಾಕಿದ್ರೆ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಮೇಲ್ ಮಾಡೋದು ಬೇಡ. ನಾಳೆ ನನ್ನ 15 ವರ್ಷ ಜೈಲ್ಗೆ ಹಾಕ್ಬಿಟ್ರೆ ಏನು ಮಾಡ್ತೀಯಾ? ನಾನು ಯಾರನ್ನಾರು ಕೊಲೆ ಮಾಡಿಬಿಟ್ಟು ಜೈಲಿಗೆ ಬಂದುಬಿಡ್ತೀನಿ. ಜೈಲಲ್ಲಿ ಏನು ಸಂಸಾರ ಮಾಡೋಕ್ಕ? ಸುಳ್ಳು, ನಿಮ್ಮಮ್ಮ ನೋಡಿ ದುಡ್ಗನ್ ಕಟ್ಕೊಂಡು ಆರಾಮಾಗಿರ್ತೀಯ. ಹಂಗಲ್ಲ ಚಿನಿ, ನೀನು ಜೈಲ್ಗೆ ಹೋದನು ಅಂತ ನಿಂಗೆ ಯಾರೂ ಹೆಣ್ಣು ಕೊಡಲ್ಲ, ನಾನು ಕ್ರೈಮ್ ಮಾಡಿದವಳು ಅಂತ ನನಗೂ ಯಾರೂ ಗಂಡು ಕೊಡಲ್ಲ. ಇಬ್ಬರದ್ದು ಕ್ರಿಮಿನಲ್ ಜೋಡಿ ಚೆನ್ನಾಗಿರುತ್ತೆ. ಚಿನಿ ನಾ ಇಲ್ಲೇ ಮಲ್ಕೋತೀನಿ.